Hello students, in our question is only Mr. Anand, a resident, retired from service in Mysore Minerals Limited on 31st December 2020. In this company, he has put in 33 years and 9 months of service. On retirement, the company paid him a gratuity of 13,25,000. His monthly salary at the time of retirement was 32,000, DA 13,000, HRA 12,000. ನೋಡಿ ಯಾವುದೇ ಕಾರಣಕ್ಕೂ ಎಚ್ ಆರ್ ಎ ಬೋನಸ್ ಈ ತರ ಕೊಟ್ರೆ ಗ್ರಾಚ್ಯುಟಿಗೆ ಯಾವುದೇ ಕಾರಣಕ್ಕೂ ತಗೊಳ್ಬಾರದು. ಫೈಂಡ್ ಔಟ್ ದ ಎಕ್ಸೆಂಪ್ಟೆಡ್ ಅಮೌಂಟ್ ಆಫ್ ಗ್ರಾಚ್ಯುಟಿ ಅಥವಾ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಗ್ರಾಚ್ಯುಟಿ ಇಫ್ ದಿಸ್ ಪರ್ಸನ್ ಈಸ್ ಕವರ್ಡ್ ಅಂಡ್ ದ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972, ನಾಟ್ ಕವರ್ಡ್ ಅಂಡ್ ದ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಅಂತ ಹೇಳಿದ್ದಾರೆ. ಈಗ ಒಟ್ಟು ಇವ್ರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಅಲ್ಲಿ ಗ್ರಾಚ್ಯುಟಿ ವಿರುದ್ಧ ಬರ್ತಾ ಇರೋದು 13,25,000. ಓಕೆನಾ, ಫಸ್ಟ್ ಕವರ್ಡ್ ಅಲ್ಲಿ ಮಾಡ್ತಾ ಇದೀವಿ, ಆಮೇಲಿಂದ ನಾಟ್ ಕವರ್ಡ್ ಅಲ್ಲಿ ಮಾಡ. ಓಕೆನಾ, ಈಗ ಇಲ್ಲಿ ಆಕ್ಚುಯಲ್ ಗ್ರಾಚ್ಯುಟಿ 13,25,000, ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 20 ಲ್ಯಾಕ್ಸ್, ಅಂಡ್ ಸ್ಯಾಲರಿ ಲಾಸ್ಟ್ ಡ್ರಾನ್ ಬಂದು ಇವನಿಗೆ ಬೇಸಿಕ್ ಸ್ಯಾಲರಿ ಬಂದು ಎಷ್ಟಿದೆ ಅಂತಪ್ಪ, ರಿಟೈರ್ಮೆಂಟ್ ಟೈಮ್ ನಲ್ಲಿ ಅವನ ಮಂತ್ಲಿ ಸ್ಯಾಲರಿ ಬೇಸಿಕ್ ಸ್ಯಾಲರಿ 32,000 ರುಪೀಸ್ ಇತ್ತಂತೆ. ಹಾಗೆ ಡಿ ಎ ಏನಂತ ಹೇಳಿದ್ದಾನೆ, 13,000 ರೂಪಾಯಿ ಡಿ ಎ ಇತ್ತಂತೆ. ಇಲ್ಲಿ ಟೋಟಲ್ ಎಷ್ಟಾಯ್ತಪ್ಪ ಅಂದ್ರೆ 45,000 ರುಪೀಸ್ ಅಷ್ಟು ಸ್ಯಾಲರಿ ಆಯ್ತು. ಹಾಗಾದ್ರೆ 45,000 ಇಂಟು 15/26 ಇಂಟು ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ ಅಂದ್ರೆ 33 ಇಯರ್ಸ್ 9 ಮಂತ್ಸ್ ಮಾಡಿದ್ದಾನೆ. ಅಲ್ಲಿಗೆ ಮೋರ್ ದ್ಯಾನ್ 6 ಮಂತ್ಸ್ ಮಾಡಿರೋದ್ರಿಂದ ನಾವು 34 ಇಯರ್ಸ್ ಅಂತ ತಗೊಳ್ತೀವಿ. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ನಾಟ್ ಕವರ್ಡ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಫಸ್ಟ್ 13,25,000 ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್, 13,25,000 ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್. ಆವರೇಜ್ ಸ್ಯಾಲರಿ 10 ಮಂತ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಸ್ಯಾಲರಿ 32,000. ಇಲ್ಲಿ ಡಿ ಎ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಅಥವಾ ಇಲ್ವಾ ಅಂತ ಕೊಟ್ಟಿಲ್ಲ, ಅದಕ್ಕೆ ಏನು ಇಲ್ಲ. ಕಮಿಷನ್ ಪ್ರಾಬ್ಲಮ್ ನಲ್ಲಿ ಏನು ಕೊಟ್ಟಿಲ್ಲ. ಹಾಗಾದ್ರೆ ಇವನ್ಗೆ 32,000 ಬರ್ತಾ ಇದೆ. ಹಾಗಾದ್ರೆ 32,000 ಇಂಟು 15/30 ಇಂಟು ಇಲ್ಲಿ 33 ಇಯರ್ಸ್ 9 ಮಂತ್ಸ್, ನಾವು 9 ಮಂತ್ಸ್ ನ ಇಗ್ನೋರ್ ಮಾಡಿ ಬರೀ 33 ಇಯರ್ಸ್ ಮಾತ್ರ ತಗೊಳ್ತಿದ್ವಿ. ಸೊ ಹಾಗಾದ್ರೆ ಒಂದೊಂದು ಕೇಸ್ ಅಲ್ಲೂ ಎಷ್ಟು ಎಕ್ಸೆಂಪ್ಷನ್ ಬರುತ್ತೆ ಅಂತ ನೋಡೋಣ. ಈಗ ಇಲ್ಲಿ 45,000 ಇಂಟು 15/26 ಇಂಟು 34 ಮಾಡಿದಾಗ 8,82,692 ರುಪೀಸ್ ಬರ್ತಾ ಇದೆ. ಇಲ್ಲಿ 32,000 / 2 ಇಂಟು 33 ಮಾಡಿದ್ರೆ 5,28,000 ಬರ್ತಾ ಇದೆ. ನೀವೇ ಹೇಳಿ ಈಗ ಕವರ್ಡ್ ಅಲ್ಲಿ ಈ ಮೂರಲ್ಲಿ ಕಡಿಮೆ ಏನಿತ್ತು, 8,82,692. ಸೊ ಹಾಗಾದ್ರೆ ಉಳಿದಿರೋದನ್ನ ಏನ್ ಮಾಡೋಣ, ಟ್ಯಾಕ್ಸ್ ಮಾಡೋಣ. ಎಷ್ಟು ಮಾಡಬಹುದು ಅಂದ್ರೆ 4,42,308 ರುಪೀಸ್ ಅಷ್ಟು ಟ್ಯಾಕ್ಸ್ ಮಾಡಬಹುದು. ಇದರಲ್ಲಿ ಲೀಸ್ಟ್ ಯಾವ್ದಪ್ಪ ಅಂದ್ರೆ 5,28,000 ಇರೋದ್ರಿಂದ 5,28,000 ಎಕ್ಸೆಂಪ್ಷನ್ ಮಾಡೋಣ. ಸೊ 15 ರಲ್ಲಿ 8 ಹೋದ್ರೆ 7, 11 ರಲ್ಲಿ 2 ಹೋದ್ರೆ 9, 12 ರಲ್ಲಿ 5 ಹೋದ್ರೆ 5. ಓಕೆನಾ, 5,97,000 ರುಪೀಸ್ ಟ್ಯಾಕ್ಸ್ ಮಾಡಿ. ಇದು ಇನ್ನೊಂದು ಕ್ವಶನ್ ಗೆ ಆನ್ಸರ್. ದಯವಿಟ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮ್ ಗ್ಯಾರಂಟಿ ಗ್ರಾಚ್ಯುಟಿ ಮೇಲೆ ಒಂದು 6 ಮಾರ್ಕ್ಸ್ ಬರ್ತಕ್ಕಂತ ಕ್ವಶನ್ ಬರ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.